ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ರಾಜ್ಯ ಪದಾಧಿಕಾರಿಗಳಾದ ಎಂ ರಾಮಚಂದ್ರಪ್ಪ ಮಾತನಾಡಿ, ಎಲ್ಲವೂ ನಮ್ಮ ಶೋಷಿತ ಸಮುದಾಯಗಳಿಗೆ ಸಿಗುತ್ತಿಲ್ಲ, ಪ್ರಬಲವಾದ ಸಮುದಾಯಗಳಿಗೆ ಸಿಗುತ್ತಿವೆ ಎಂಬ ಮಾಹಿತಿ ಇರುವುದರಿಂದ ಅಂತಹ ಒಂದು ವಿಷಯದಲ್ಲಿ ನಮ್ಮ ಜನರನ್ನು ಜಾಗೃತಿ ಮಾಡಬೇಕು ಮತ್ತು ಈ ಒಂದು ಸಂಘಟನೆಯನ್ನು ನಾವು ಬಲಪಡಿಸಬೇಕು. ಈ ಸಂಘಟನೆಗಳ ಮುಖಾಂತರ ಅನ್ಯಾಯಗಳನ್ನು ಎಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲೂ ವಿರೋಧ ಮಾಡುವಂತಹ ಒಂದು ಸಂಘಟನೆಯಾಗಿ ಬೆಳೆಯಬೇಕೆನ್ನುವ ಉದ್ದೇಶ ಈ ಜಾಗೃತಿ ಸಮಾವೇಶದಾಗಿರುತ್ತದೆ ಎಂದರು. ಮೇಲೆ ಪ್ರಬಲವಾದ ಸಮುದಾಯಗಳು ನಮ್ಮ ಶೋಷಿತ ಸಮುದಾಯಗಳಿಗೆ ನಮಗೆ ಸಿಗ್ತಾ ಇಲ್ಲ, ಅದೆಲ್ಲ ಪ್ರಬಲವಾದ ಸಮುದಾಯಗಳಿಗೆ ಸೇರ್ತಾ ಇದ್ದಾವೆ ಅಂತನ್ನೋ ಒಂದು ಮಾಹಿತಿ ಇರೋದ್ರಿಂದ ಅಂಥ ಒಂದು ವಿಷಯದಲ್ಲಿ ನಮ್ಮ ಜನರನ್ನು ಜಾಗೃತಿ ಮಾಡಬೇಕು ಮತ್ತು ಈ ಒಂದು ಸಂಘಟನೆಯನ್ನು ನಾವು ಬಲಪಡಿಸಬೇಕು. ಈ ಸಂಘಟನೆಗಳ ಮುಖಾಂತರ ಅಂತಹ ಅನ್ಯಾಯಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಮಟ್ಟಗಳಲ್ಲೂ ಕೂಡ ವಿರೋಧ ಮಾಡುವಂಥ ಒಂದು ಸಂಘಟನೆ ಆಗಿ ಬೆಳಿಬೇಕು ಅಂತನ್ನೋ ಉದ್ದೇಶ ಈ ಜಾಗೃತಿ ಸಮಾವೇಶದ್ದು ಆಗಿರುತ್ತದೆ. ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಜಾತಿವಾರು ಸಮೀಕ್ಷೆ, ಈ ಜಾತಿವಾರು ಸಮೀಕ್ಷೆ ಏನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ರಾಜಕೀಯ ಬೆಳವಣಿಗೆಗಳು ಯಾವ ಮಟ್ಟದಲ್ಲಿದ್ದಾವೆ, ಯಾವ ಯಾವ ಜಾತಿ ಯಾವ ಯಾವ ಸಮುದಾಯಗಳು ಯಾವ ಯಾವ ಸ್ಥಿತಿಯಲ್ಲಿದ್ದಾವೆ ಅಂತನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಯಾವ ಜಾತಿಗಳು ಈ ಒಂದು ರಾಜ್ಯದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಭಾಳ ಹಿಂದುಳಿದಿರ್ತಕ್ಕಂಥ ಜಾತಿಗಳನ್ನು ಮೇಲೆತ್ತೋದಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತ ಸರ್ಕಾರ ಉದ್ದೇಶ ಮಾಡಿ 2015ರಲ್ಲಿ ಈ ಕಾಂತರಾಜ್ ವರದಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರದಿಂದ ಸುಮಾರು 158 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಈ ರಾಜ್ಯದ 160,000 ಜನ ಶಿಕ್ಷಕರ ಒಂದು ನೆರವಿನಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿರ್ತಾರೆ. ಆ ವರದಿಯನ್ನು ಸ್ವೀಕಾರ ಮಾಡಿ ಅಂತನ್ಬಿಟ್ಟು ಏನು ಭಾಳ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆಯೋಗದ ಅಧ್ಯಕ್ಷರಾದಂತಹ ಕಾಂತರಾಜ್ ಅವರು ಭಾಳಷ್ಟು ಕೇಳ್ಕೊಂಡ್ರು ಸರ್ಕಾರವನ್ನು, ಆದರೆ ಸರ್ಕಾರಕ್ಕೆ ಯಾಕೋ ಮನಸ್ಸಿರಲಿಲ್ಲ ಆಗಿನ ಸರ್ಕಾರಕ್ಕೆ. ಮತ್ತೆ BJP ಸರ್ಕಾರ ಬಂತು, ಅವ್ರೂ ಭಾಳ ನಾವೂ ಕೂಡ ಒತ್ತಾಯ ಮಾಡಿದ್ವಿ, ಅವರೂ ಸ್ಪಂದಿಸಲಿಲ್ಲ. ಈಗ ಹೊಸ ಸರ್ಕಾರ ಬಂದಿದೆ, ಹೊಸ ಸರ್ಕಾರ ಅಂದರೆ 6-7 ತಿಂಗಳು ಆಗಿದೆ. ಈ ಸರ್ಕಾರನೂ ಕೂಡ ನಾವು ಕೇಳ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಇದನ್ನು ನಾನು ಸ್ವೀಕಾರ ಮಾಡೇ ಮಾಡ್ತೀನಿ ಅಂತಾರೆ, ಆದರೆ ಅವರ ಸಹೋದ್ಯೋಗಿಗಳು ಇದನ್ನು ವಿರೋಧ ಮಾಡುವಂಥ ಒಂದು ಹುನ್ನಾರ ನಮ್ಮ ಇದನ್ನು ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು ಅಂತ ಅನ್ನೋದನ್ನು ಒತ್ತಡವನ್ನು ಈ ಸರ್ಕಾರದ ಮೇಲೆ ಹೇರ್ತಾ ಇದೆ. ಒಬ್ಬ ಮಂತ್ರಿ ಆದಂಥವರು ಒಂದು ಜಾತಿಗೆ ನಾನು ಸೀಮಿತ ಅಂತ ಅನ್ನೋ ರೀತಿಯಲ್ಲಿ ಮಾತಾಡೋದು ಅದು ಅವರ ಒಂದು ನೈತಿಕತೆಗೆ ತರವಲ್ಲ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಆಗಿರ್ತದೆ. ಈ ಒಂದು ಅವ್ರು ಸಂವಿಧಾನ ಇಟ್ಕೊಂಡು ಪ್ರಮಾಣ ವಚನ ಮಾಡ್ತಾರೆ, ನಾನು ಜಾತಿ ಮಾಡಲ್ಲ, ಸ್ವಜಾತಿ ಪಕ್ಷಪಾತ ಆಗಲ್ಲ, ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೇನೆ, ಎಲ್ಲ ಧರ್ಮಗಳು ಹೇಳ್ದಂಗೆ ಈ ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶಗಳನ್ನು ನಾವು ಕೊಡ್ತೀವಿ, ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸಂವಿಧಾನ ಇಟ್ಕೊಂಡು ಪ್ರಮಾಣ ಮಾಡ್ತಾರೆ. ಆದರೆ ಅವರು ನೇರವಾಗಿ ಹೋಗಿ ಒಂದು ಜಾತಿ ಇದರಲ್ಲಿ ಈ ಕಾಂತರಾಜ್ ವರದಿಯನ್ನು ವಿರೋಧ ಮಾಡೋದ ಒಂದು ಕೆಲಸಕ್ಕೆ ಕೈ ಹಾಕೋದು. ಅದೇ ರೀತಿ ಇನ್ನೊಂದು ವರ್ಗದವರು ಆ ಒಂದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಸೇರಿ ಎಲ್ಲ ಪಕ್ಷದ ಶಾಸಕರುಗಳು ಪ್ರಬಲವಾದ ಜಾತಿಯ ಎರಡೂ ಜಾತಿಯ ಶಾಸಕರುಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸರಿಯಪ್ಪ, ಈಗ ನಿಮ್ಮ ಸಂಖ್ಯೆ ಎಷ್ಟಿದೆ ಅಂತ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ರಾಜ್ಯದಲ್ಲಿ ಅವರ ಸಂಖ್ಯೆ ಎಷ್ಟಿದೆ, ಎಲ್ಲ ಸೇರಿದ್ರೆ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಎಲ್ಲ ಸೇರಿದ್ರೆ ಈ ರಾಜ್ಯದಲ್ಲಿ 28-30% ಅಷ್ಟು ಜನಸಂಖ್ಯೆ ಅವರು.
ಅಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಆ ಕಾಂತರಾಜ್ ವರದಿಯನ್ನು. ಆದರೆ ನಾವು ಹೇಳ್ತಿದ್ದೀವಿ, ನಾವು 70%ಗಿಂತ ಹೆಚ್ಚಿಗೆ ಇರತಕ್ಕಂಥ ಜನ, ನಮಗೆ ಅದರ ಅವಶ್ಯಕತೆ ಇದೆ. ನಾವು ಸಮಾಜದಲ್ಲಿ ನಿಮ್ಮಂತಲೇ ನಾವು ಬದುಕುವಂಥ ಒಂದು ಆಸೆ ಇಟ್ಕೊಂಡಿದ್ದೀವಿ. ಸರ್ಕಾರದಿಂದ ಸವಲತ್ತುಗಳನ್ನು ಪಡಿಬೇಕಂತಂದರೆ, ನಮ್ಮ ಒಂದು ಸ್ಥಿತಿಗತಿಗಳನ್ನು ಸರ್ಕಾರ ಹತ್ಕೊಳ್ಬೇಕಂತಂದರೆ ಆ ಕಾಂತರಾಜ್ ವರದಿ ಮುಖ್ಯ. ಆ ಕಾಂತರಾಜ್ ವರದಿಯನ್ನು ನೀವು ತಗೊಳ್ಳೇಬೇಕು. ಆ ಕಾಂತರಾಜ್ ವರದಿಯನ್ನು ತಗೊಂಡು ಬಿಡುಗಡೆ ಮಾಡಿ ಚರ್ಚೆಗೆ ಒಳಪಡಿಸಿ, ನ್ಯೂನ್ಯತೆಗಳಿದ್ದರೆ ಸರಿಪಡಿಸಿ, ಅದನ್ನು ಜಾರಿಗೆ ತಗೋಬನ್ನಿ ಅಂತ ಒತ್ತಡವನ್ನು ಈ ಒಂದು ಸಮಾವೇಶದ ಮುಖಾಂತರ ನಾವು ಮಾಡ್ತೀವಿ. ಅವರಲ್ಲಿ ಮಾಡಿದ್ದಾರೆ, ಆ ಒಂದು ವರದಿ ಈಗ ಸರ್ಕಾರದ ಕೈ ಸೇರಿದೆ, ಅದನ್ನು ಕೂಡ ಈ ಕೂಡಲೇ ಜಾರಿಗೆ ತರಬೇಕು ಅಂತ ಒತ್ತಾಯವನ್ನು ಈ ಒಂದು ಸಮಾವೇಶದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಹಕ್ಕೊತ್ತಾಯಗಳನ್ನು ಮಾಡೋದ್ರ ಜೊತೆಗೆ ನಮ್ಮ ಸಂಘಟನೆಯನ್ನು ಕೂಡ ನಾವು ಬಲಪಡಿಸ್ಕೋಬೇಕಾಗಿದೆ. ಹಾಗೂ ಈ ಒಂದು ಸಮಾವೇಶಕ್ಕೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಶೋಷಿತ ವರ್ಗದ ಮುಖಂಡರುಗಳನ್ನು ನಾವು ಆಹ್ವಾನ ಕೂಡ ಮಾಡ್ತೇವೆ. ಆಹ್ವಾನ ಮಾಡಿ ಆ ಒಂದು ಸಮಾವೇಶವನ್ನು ಸುಮಾರು 10 ಲಕ್ಷ ಸೇರಿಸಿ ಮಾಡುವಂಥ ಒಂದು ನಿರೀಕ್ಷೆ ಇದೆ. ಆ 10 ಲಕ್ಷ ಜನಸಂಖ್ಯೆಗಿಂತ ಮೀರ್ಬೋದು ಅಂತ ಒಂದು ನಿರೀಕ್ಷೆನೂ ಇದೆ. ಕೆಲವು ಜಿಲ್ಲೆಗಳಲ್ಲಿ ನಾವು ಹೋದಾಗ ಅವರು ಅಲ್ಲಿ ರೆಸ್ಪಾನ್ಸಿಬಲ್ ಹೆಂಗಿತ್ತಂದರೆ ವಾಲಂಟಿಯರ್ ಆಗಿ ಬರೋದಕ್ಕೆ ಕೂಡ ಉತ್ಸಾಹಕವಾಗಿದ್ದಾರೆ. ಅವ್ರಿಗೆ ಯಾವುದೇ ವೆಹಿಕಲ್ ಬೇಡ, ನಮಗೇನು ತಿಂಡಿ ಬೇಡ, ಊಟ ಬೇಡ, ನಾವು ಬರ್ತೀವಿ. ಈ ಒಂದು ಕಾಂತರಾಜ್ ವರದಿ ಬಿಡುಗಡೆ ಆಗಬೇಕು, ನಮಗೆ ಸಿಗಬೇಕಾದಂಥ ಸವಲತ್ತುಗಳು ಏನಿದ್ದಾವೆ ಸರ್ಕಾರದಿಂದ ಬರಬೇಕಾಗಿರೋ ಅವು ನಮಗೆ ಸಿಗಬೇಕು ಅಂತ ಒಂದು ಈ ಜಾಗೃತಿಯಾಗಿರ್ತಕ್ಕಂಥ ಜನ ಹೇಳ್ತಾ ಇರೋವಂಥದ್ದು. ಹಾಗಾಗಿ ಈ ಒಂದು ಸಮಾವೇಶ ಒಂದು ಐತಿಹಾಸಿಕ ಸಮಾವೇಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಸಮಾವೇಶವನ್ನು ಯಶಸ್ವಿಗೊಳಿಸೋದಕ್ಕೆ ನಿಮ್ಮ ಎಲ್ಲ ನಮ್ಮ ಮಾಧ್ಯಮ ಮಿತ್ರರದ್ದು ಕೂಡ ಸಹಕಾರವನ್ನು ನಾವು ಕೇಳೋಣ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ತಾವೆಲ್ಲ ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾವೇಶದ ಬಗ್ಗೆ ಹೇಳಿದ್ದೀವಿ, ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಸಹಕರಿಸ್ಬೇಕಂತ ಕೇಳ್ಕೊಂಡು ನನ್ನ ಮಾತನ್ನು. ಕಾಂತರಾಜ್ ವರದಿ ಅವರು ವೈಜ್ಞಾನಿಕವಾಗಿ ಮಾಡಿಲ್ಲ, ಅವೈಜ್ಞಾನಿಕ ಮಾಡಿದ್ರೆ ಹಂಗಾಗಿ ಇನ್ನೊಂದ್ಸರಿ ಮಾಡ್ಬೇಕಂತ ಹೇಳಿ ನೀನು ಇದು ರಚನೆನೂ ಮಾಡಿದ್ವಿ, ಅದಕ್ಕೆ ಕಮಿಟಿನೂ ಸರ್ಕಾರಕ್ಕೆ ರಚನೆ ಮಾಡಿದ್ವಿ ರಿವ್ಯೂ ಮಾಡಕ್ಕೆ ಒಂದು ಆ ರಿವ್ಯೂ ಮಾಡೋದಕ್ಕೆ ಕಮಿಟಿ ಮಾಡಿದ್ರಲ್ಲ ಅದು ಅದು ಇಲ್ಲ ಮಾಡಿಲ್ಲ ಮಾಡಿಲ್ಲ ಯಾರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಾಗ ಕಾಂತರಾಜ್ ಅವರು ಈ ವರದಿಯನ್ನು ತಯಾರು ಮಾಡಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋದಕ್ಕೆ ಪತ್ರ ಕೊಟ್ಟಿದ್ರು. ಅವತ್ತಿನ ಮುಖ್ಯಮಂತ್ರಿಗಳು ಅದನ್ನು ಸ್ವೀಕಾರ ಮಾಡಲಿಲ್ಲ. ಈಗ ಆ ವರದಿ ಹಿಂದುಳಿದ ವರ್ಗದ ಆಯೋಗದ ಕಚೇರಿಯಲ್ಲೇ ಇದೆ. ಈಗ ಹಿಂದುಳಿದ ವರ್ಗದ ಆಯೋಗದ ಅಲ್ಲಲ್ಲ ಬಂದ್ ಈಗ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆಯವರು ಇದ್ದಾರೆ. ಜಯಪ್ರಕಾಶ್ ಹೆಗಡೆಯವರು ಅದರ ಕುರಿತಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಅದಕ್ಕೆ ರಿವ್ಯೂ ಮಾಡೋದಕ್ಕೆ ಯಾವುದೇ ಸಮಿತಿ ಆಯೋಗಗಳು ರಚನೆ ಆಗಿಲ್ಲ. ಈಗ ಒಂದು ವರದಿ ಸರ್, ಎರಡನೇ ಪ್ರಶ್ನೆ ಏನಂದ್ರೆ ವೈಜ್ಞಾನಿಕ ಆಗಿದೆ, ವೈಜ್ಞಾನಿಕ ಮಾಡಿಲ್ಲ ಸರ್. ಈಗ ಸರ್ ಒಂದು ಹೇಳ್ತೀನಿ, ಯಾವುದಾದ್ರೂ ಒಂದನ್ನ ನಾವು ಅದು ವೈಜ್ಞಾನಿಕವಾಗಿದೆ ಅಥವಾ ಅವೈಜ್ಞಾನಿಕವಾಗಿದೆ, ಅದು ಸರಿ ಇದೆ ತಪ್ಪಿದೆ ಅದರಲ್ಲಿ ಅಂತ ಅನ್ನೋದನ್ನ ನೋಡ್ಬೇಕಾದ್ರೆ ಅದನ್ನು ತೆಗೆದು ನೋಡಿದ್ರೆ ತಾನೇ ಗೊತ್ತಾಗೋದು. ಅದನ್ನು ತಗೊಂಡೇ ಇಲ್ಲ, ಆ ವರದಿಯನ್ನು ಓಪನ್ನು ಮಾಡಿಲ್ಲ, ಏನು ಸೀಲ್ಡ್ ಹೆಂಗಿದೆಯೋ ಹಂಗೆ ಇದೆ. ಅದನ್ನು ನೋಡಿದ್ರೆ ಈಗ ಅವೈಜ್ಞಾನಿಕ ಅದನ್ನು ತಗೋಬಾರ್ದು ಅಂತಾರೆ. ಅವೈಜ್ಞಾನಿಕವಾಗಿದೆ ಇಲ್ಲ ಅಂತ ಅನ್ನೋದನ್ನು ತಗೊಂಡು ನೋಡಲಿ, ಅದು ಅವೈಜ್ಞಾನಿಕ ಇದ್ದರೆ ಅದನ್ನು ತಿರಸ್ಕಾರ ಮಾಡಲಿ. ಯಾಕೆ ಮಾಡಿಲ್ವಾ? ನಾಗನಗೌಡ ವರದಿಯನ್ನು ತಿರಸ್ಕಾರ ಮಾಡಿದ್ರು, ಅದರ ಉದ್ದೇಶ ಬೇರೆ. ಲಿಂಗಾಯತರು ಒಕ್ಕಲಿಗರು ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿ ಇಲ್ಲ ಅಂತನ್ನೋ ಕಾರಣಕ್ಕಾಗಿ ನಾಗನಗೌಡ ಮೊದಲನೇ ಆಯೋಗ ಇದು ರಾಜ್ಯದಲ್ಲಿ ಅದನ್ನು ತಿರಸ್ಕಾರ ಮಾಡಿದ್ರು. ಎರಡನೇ ಆಯೋಗ ಆವನೂರು ಆಯೋಗ ಬಂತು, ಅದನ್ನು ವಿರೋಧ ಮಾಡಿದಂಥ ಜನ ಅವರೇ ಈಗಲೂ ವಿರೋಧ ಮಾಡ್ತವ್ರೆ, ಪ್ರತಿಯೊಂದು ಆಯೋಗಕ್ಕೂ ವಿರೋಧ ಮಾಡೋರೆ. ಮೇಲೆ ನಾವು ಮಾಡ್ತಾ ಇದ್ದೀವಿ. ಅದರಂತೆ ಈ EWS ಯಾವುದೇ ಒತ್ತಾಯ ಇಲ್ಲ, ಯಾರ ಒತ್ತಾಯನೂ ಇಲ್ಲ. ಆ ಅಧಿಕಾರ ಶಾಹಿಗಳು ಅಧಿಕಾರದಲ್ಲಿರ್ತಕ್ಕಂಥ ಆ ಮೇಲ್ವರ್ಗದ ಅದನ್ನು ಹೆಚ್ಚಿಗೆ ಇರತಕ್ಕಂಥ IAS ಆಫೀಸರ್ಗಳು ಒಂದೇ ಕೋಮಿಗೆ ಸೇರಿರುವಂಥವ್ರು ಸುಮಾರು ಈ ದೇಶದಲ್ಲಿ 50-60% ಅಷ್ಟು ಇರೋದ್ರಿಂದ ಅವರ ಒಂದು
ಮಾರ್ಗದರ್ಶನದಲ್ಲಿ ಆ ಒಂದು EWS ಅನ್ನು ತಗೊಬಂದರು. ಸಂವಿಧಾನ ಹೇಳ್ತದೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ನಾವು ಆರ್ಥಿಕತೆಯನ್ನು ಈ ಮೀಸಲಾತಿ ಕೊಡೋದ್ರಲ್ಲಿ ನಾವು ತಗೋಬರಬಾರ್ದು, ಅದನ್ನು ಯಾವುದೇ ರೀತಿಯಲ್ಲಿ ಕನ್ಸಿಡರ್ ಮಾಡಬಾರ್ದು ಅಂತನೋ ಒಂದು ನಮ್ಮ ಸಂವಿಧಾನ ಹೇಳೋದು. ಆದರೆ ಈ ಸರ್ಕಾರಕ್ಕೆ ಸಂವಿಧಾನ ಮುಖ್ಯ ಅಲ್ಲ, ಮುಂದುವರೆದ ಜನಾಂಗಕ್ಕೆ ಮೀಸಲಾತಿಯನ್ನು ಕೊಡ್ಬೇಕು. ಯಾಕೆಂದರೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆಲ್ಲ ಕೊಟ್ಬಿಟ್ಟಿದೀವಲ್ಲ, ಇವ್ರಿಗೆ ಮೀಸಲಾತಿ ಇಲ್ಲ ಅಂತ. ಇದುವರೆಗೂ ಸಾವಿರಾರು ವರ್ಷಗಳಿಂದ ನಮ್ಮನ್ನು ಶೋಷಣೆಗೆ ಒಳಪಡಿಸ್ಕೊ ಬಂದ್ರಿ, ಸಾವಿರಾರು ವರ್ಷಗಳಿಂದ ಈ ರಾಜ್ಯದ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಇಟ್ಕೊಂಡಿದ್ದೀರಿ, ಈಗಲೂ ನಮಗಾದರೂ ಸ್ವಲ್ಪ ಪಾಲು ಕೊಡ್ರಪ್ಪ ಅಂತ ನಾವು ಕೇಳೋದು ತಪ್ಪದು. ಹಂಗಾಗಿ ಆ EWS ತಗೊಬಂದಿರೋದು ತಪ್ಪು ಅಂತ ನಾವು ಒಂದು ಅದನ್ನು ಕೂಡಲೇ ರದ್ದು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಮಹಿಳಾ ಮೀಸಲಾತಿ, ಮಹಿಳಾ ಮೀಸಲಾತಿ ತಗೊಬಂದಿರೋದನ್ನು ಸ್ವಾಗತ ಮಾಡೋಣ. ಆ ಮಹಿಳಾ ಮೀಸಲಾತಿಯನ್ನು ಕೂಡಲೇ ಜಾರಿಗೆ ಬರೋದ ರೀತಿಯಲ್ಲಿ ನೀವು ಮಾಡಿ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆ ಜಾರಿ ಮಾಡುವಾಗ ಈ ಹಿಂದುಳಿದ ಜಾತಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೂ ಒಳ ಮೀಸಲಾತಿಯನ್ನು ತಗೊಬಂದು ಅದರಲ್ಲಿ ಆ ಒಂದು ರಾಜಕೀಯ ಮೀಸಲಾತಿಯಲ್ಲಿ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಮಹಿಳೆಯರಿಗೂ ಸ್ಥಾನ ಇರಬೇಕು ಅಂತನ್ನೋದನ್ನು ಒತ್ತಾಯ ಮಾಡ್ತಿದ್ದೀವಿ. ಇನ್ನು ನಮ್ಮ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ನಮ್ಮ ಹಿಂದುಳಿದ ಜಾತಿಗಳವರು, ಶೋಷಿತರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಗಡ ಪರಿಶಿಷ್ಟ ಪಂಗಡದವರು ಸಂವಿಧಾನಬದ್ಧವಾಗಿ ಅವ್ರಿಗೇನು ಸ್ಥಾನಗಳು ಮೀಸಲಿಟ್ಟಿದ್ದಾರೆ ಆ ಸ್ಥಾನಗಳಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಉಳಿದಂತೆ ಹಿಂದುಳಿದ ಜಾತಿಗಳಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ನಾವುಗಳು ನಮ್ಮ ಜನಸಂಖ್ಯೆ ನಮ್ಮ ಪ್ರತಿನಿಧಿಗಳನ್ನು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಈ ಒಂದು ಮೀಸಲಾತಿಯನ್ನು, ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ನಾವು ಈ ಒಂದು ಸಮಾವೇಶದಲ್ಲಿ ಮಾಡ್ತಿದ್ದೀವಿ. ಅದರ ಜೊತೆಗೆ ಕೇಂದ್ರ ಸರ್ಕಾರ ರಾಜೇಂದ್ರ ಸಾಚಾರ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಅಲ್ಪಸಂಖ್ಯಾತರು ಯಾವ ಸ್ಥಾನದಲ್ಲಿದ್ದಾರೆ, ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅಧ್ಯಯನ ಮಾಡಿ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡಿ ಅಂತ ಕೇಳಿ, ಇನ್ಯಾವ ರೀತಿಯಲ್ಲಿ ಅವ್ರನ್ನೇ ಕಮಿಟಿ ಮಾಡಿ ಅವ್ರನ್ನೇ ನೀವು ಮಾಹಿತಿ ಸಂಗ್ರಹ ಮಾಡ್ರಪ್ಪ, ನೀವೇ ವರದಿ ಕೊಡ್ರಿ ಅಂತ ಕೇಳ್ಬೇಕು ಅಷ್ಟೇ. ಸ್ವೀಕಾರ ಆಗಿಲ್ಲ, ಸ್ವೀಕಾರ ತಗೊಳ್ರಿ ಅಂತ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಕೇಳಿದ್ರು, ಆ ಮುಖ್ಯಮಂತ್ರಿ ಅದನ್ನ ತಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಅದನ್ನ ರಿಪ್ಲೈನ ಇಲ್ಲ. ತಗತ್ತಿದ್ದೀನಿ ಅಂತಾರೆ ಇವ್ರು ಕೊಡೋದಕ್ಕಿನ್ನು. ಈಗ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಅಂತ ಹೇಳ್ತೇವ್ರಲ್ಲ, ಅದನ್ನ ಅಫಿಷಿಯಲ್ ಆಗಿ ಏನೇನು ಮಾಡ್ಬೇಕು ಅದನ್ನ ಮಾಡ್ತಿದ್ದಾರೆ. ಈ ತಿಂಗಳಲ್ಲಿ ಅದು ಸಬ್ಮಿಟ್ ಆಗುವಂತ ಒಂದು ನಿರೀಕ್ಷೆ ಇದೆ. ನಾ ತಗತ್ತೀನಿ ಅಂತ ಹೇಳ್ತಾರ ಅವರು. ಇಲ್ಲ, ಎಲ್ಲಾ ಮಂತ್ರಿಗಳು ಅವ್ರಿ, ಇಲ್ಲ ಎಲ್ಲಾ ಮಂತ್ರಿಗಳು ಅವ್ರೆ ಸರ್. ಅವ್ರಿಗೆ ಬೆಟ್ಟಾಗಿ ಅವ್ರಿಗೆ ಇದು ಇದನ್ನ ಮನವರಿಕೆ ಮಾಡಕ್ ಟ್ರೈ ಮಾಡಿದ್ರ ಯಾವ ಕೊಟ್ಟಿದೀವಿ ನಾವು? ಅವರು ಇನ್ನು ಅಧಿಕಾರಕ್ಕೆ ಬಂದಿಲ್ಲ. ಪಕ್ಷದ ಅಧ್ಯಕ್ಷರಾದಾಗ, ಆ ಪಕ್ಷದ ಅಧ್ಯಕ್ಷರಿದ್ದಾಗ ನಾವು ಈ ಒಂದು ವರದಿಯನ್ನ ತಗೊಳ್ಳೋದಕ್ಕೆ ಸರ್ಕಾರದ ಮೇಲೆ ನಿಮ್ಮ ಪಕ್ಷದಿಂದ ನೀವು ಒತ್ತಡ ಹೇರ್ಬೇಕು, ಮತ್ತೆ ನಿಮ್ಮ ಪಕ್ಷದ ನಿಲುವು ಏನು ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿದೀವಿ. ಅವ್ರೇನು ಹೇಳಿದ್ರಾಗ ನಮ್ಮ ಪಕ್ಷ ಕಾಂತರಾಜ್ ವರದಿಯನ್ನ ತಗೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ, ನಾವು ಅದನ್ನ ತಗೊಳ್ತೀವಿ, ಜಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದಕ್ಕೇನೆ ಅವ್ರಿಗೆ ನೈತಿಕತೆ ಇಲ್ಲ, ಅಲ್ಲಿ ಮುಂದುವರಿಯಕ್ಕೂ ನೈತಿಕತೆ ಇಲ್ಲ. ನಾನೊಂದು ಒಂದು ಪ್ರೆಸ್ ಇದರಲ್ಲಿ ಹೇಳಿದೆ, ನಾನು ನೈತಿಕತೆ ಇಲ್ಲಿ ಒತ್ತು ಅದನ್ನ ರಾಜೀನಾಮೆ ಕೊಡ್ಬೇಕು ನಿಮ್ ಹುದ್ದೆಗೆ ಅಂತ ಕೂಡ ಕೇಳಿದೆ ನಾನು. ಮಾಡ್ತೀವಿ, ಶಿವಕುಮಾರ್ ಅಷ್ಟೇ. ಇನ್ನೊಂದು ವಿಷಯ,
ಸಲ್ಮಾನ್ ಆದ್ರೆ ಕರ್ನಾಟಕ ಅಂತ 5% ರಿಸರ್ವೇಷನ್ ಕೊಟ್ಟಿರೋದು ಕೋರ್ಟ್ದಾಗ ಮೀಸಲಾತಿಗಳನ್ನ ರಾಜ್ಯದಲ್ಲಿ ಯಾವತ್ತಾವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ಬಿಜೆಪಿ ಸರ್ಕಾರ ಅಧಿಕಾರ ನಡೆಸಿದಾಗೆಲ್ಲ ಗೊಂದಲ ಸೃಷ್ಟಿ ಮಾಡಿ ಇಟ್ಬಿಟ್ಟದವ್ರೆ. ಈಗ ಆ ಗೊಂದಲವನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಮಗೆ ಈ ಒಂದು ಸಮೀಕ್ಷೆ ಆಗ್ಬೇಕು. ಆ ಸಮೀಕ್ಷೆ ಈಗ ಆಗಿದೆ. ಆ ಸಮೀಕ್ಷೆ ವರದಿ ತಗೊಂಡು ಯಾವ್ಯಾವ ಸಮುದಾಯಗಳು ಯಾವ್ಯಾವ ಜಾತಿಗಳು ಯಾವ್ಯಾವ ಸ್ಥಿತಿಯಲ್ಲಿದ್ದಾವೆ ಅವು ಮೇಲೆತ್ತೋದಕ್ಕೆ ಏನು ಕಾರ್ಯಕ್ರಮಗಳು ಕೊಡಬೇಕು, ಮೀಸಲಾತಿ ಯಾವ ಪ್ರಮಾಣದಲ್ಲಿ ಕೊಡಬೇಕು, ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಕೊಡಿ ಅಂತ ಕೂಡ ನಾವು ಇವತ್ತರಲ್ಲಿ ಒತ್ತಾಯ ಮಾಡ್ತಿದ್ದೀವಿ. ಏನು ಶೋಷಿತ ಸಮುದಾಯಗಳಿದ್ದಾವೆ ನಮ್ಮ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ನಮಗೆ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಆಧಾರವಾಗಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಲ್ಲಪ್ಪ ಮುಂದುವರೆದ ಜನನೇ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿ ಕೊಡಿ ಅಂತ ಕೇಳ್ತವ್ರಪ್ಪ. ಯಾವ ಯಾವ ಕ್ಷೇತ್ರದಲ್ಲಿ ಅವ್ರು ಹಿಂದುಳಿದವ್ರೆ ಅಂತ ತಗೋಬರ್ಬೇಕಲ್ಲ. ನಾನು ಮೊದಲನೇ ಹೇಳಿದೆ, ಸಂವಿಧಾನದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರಕ್ಕೆ ಮಾತ್ರ ಪರಿಗಣಿಸಬೇಕು ಅಂತ ಇದೆ ಮೀಸಲಾತಿಗೆ. ಅದೊಂದು ಮಾನದಂಡ ಏನು, ಸಂವಿಧಾನ ಬಹಳ ಸ್ಪಷ್ಟವಾಗಿದೆ. ಹಂಗಿರ್ಬೇಕಾದ್ರೆ ಇವರು ಯಾರು ಮುಂದುವರೆದವ್ರಿಗೆಲ್ಲ ಮೀಸಲಾತಿ ಕೊಟ್ಕೊಂಡು ಹೋದ್ರೆ ಸುಪ್ರೀಂ ಕೋರ್ಟ್ ಆದೇಶನೂ ಧಿಕ್ಕರಿಸಿ 10% EMS ಕೊಟ್ರಪ್ಪ, EWS ಕೊಟ್ರು. ಯಾವ ರೀತಿ ಯಾವ ಇದರಲ್ಲಿ ನಿಮ್ಮ ಪ್ರಾಥಮಿಕ ಹಂತದಲ್ಲಿದೆ. ಈ ಪ್ರಾಥಮಿಕ ಹಂತದಲ್ಲಿ ನಾವೇನು ಹೇಳಕ್ಕಾಗಲ್ಲ. ಅದೆಲ್ಲ ಈಗ ಪೂರಕವಾದ ಒಂದು ಬಡ್ಜೆಟ್ ಅನ್ನ ಮಾಡಿದ್ರು ಮೊನ್ನೆ. ಬಡ್ಜೆಟ್ ಆದ್ಮೇಲೆ ಬಡ್ಜೆಟ್ ಮಾಡಿರೋದ್ರಲ್ಲಿ 6 ತಿಂಗಳ ಬಡ್ಜೆಟ್ ಅಲ್ಲಿ ನಾವೇನು ನಿರೀಕ್ಷೆ ಮಾಡಕ್ಕಾಗಲ್ಲ. ಪೂರ್ಣ ಪ್ರಮಾಣದ ಬಡ್ಜೆಟ್ ಅನ್ನ ಈಗ ಮಂಡಿಸ್ತಾರೆ, ಅದರಲ್ಲಿ ನಾವು ನಿರೀಕ್ಷೆ ಮಾಡೋಣ. ಈಗ ದೇಶದಲ್ಲಿ ನಾನು ನಮ್ಮ ಇದರಲ್ಲಿದೆ ನೋಡ್ರಿ, ಒಂದು ರಾಮಣ್ಣರನ್ನ ಬೆದರು ಬೊಂಬೆ ಆಗಿ ಇಟ್ಕೊಂಡು ಇವರು ಮುಸಲ್ಮಾನರನ್ನ ಬೆದರು ಬೊಂಬೆ ಆಗಿ ಪುರೋಹಿತ ಶಾಹಿಗಳು ಅಂದ್ರೆ RSS ನವರು ಅಂತ. ಈ RSS ನವರು ಬೆದರು ಬೊಂಬೆಯಾಗಿ ಇಟ್ಕೊಂಡು ಈ ಒಂದು ದೇಶವನ್ನ ಡಿವೈಡ್ ಮಾಡೋದು ಕೊಟ್ಟವ್ರಂತನೇ ನಮ್ಮ ಉದ್ದೇಶ ಅದು. ಅಲ್ಲಪ್ಪ 75 ವರ್ಷಗಳಿಂದ ಇಲ್ಲಿರ್ತಕ್ಕಂಥದ್ದನ್ನೆಲ್ಲ ಈಗ ಕೆದಕಿ ಅವರ 1000 ವರ್ಷಗಳಿಂದ ಅವರ ಒಂದು ಸಂಸ್ಕೃತಿಗೆ ತಕ್ಕಂತೆ ಅವ್ರು ನಡ್ಕೊಂಡೋದ್ರೆ ಹಿಜಾಬ್ ಹಾಕ್ಬಾರ್ದು, ಅವ್ರು ವ್ಯಾಪಾರ ಮಾಡಬಾರ್ದು ದೇವಸ್ಥಾನಗಳ ಮುಂಭಾಗದಲ್ಲಿ, ಇದೆಲ್ಲ ಕಾನೂನು. ಇದು ನಿಮ್ಮ ಲೋಕಲ್ MLA ನ ನಾವು ಖಂಡಿಸ್ತೀವ್ರಿ, ಅವರು ಒಬ್ಬ ಜಾತಿವಾದಿ ಅಷ್ಟು ಹೇಳ್ಬೋದು. ಜಾತಿವಾದಿ ಮತ್ತೆ ಧರ್ಮ ಕೋಮುವಾದಿ. ಅವ್ರನ್ನ ಕಾಮಿಡಿ ಪರ್ಸನ್ ಅಂತ ನಾವು ಡಿಕ್ಲೇರ್ ಮಾಡ್ಕೊಬಿಟ್ಟಿದೀವಿ. ಕಾಮಿಡಿ ಮಾಡ್ಕೊಂಡೆ ಇರೋ ನೀನು ಅಂತ ಪದೇ ಪದೇ ಲೋಕಸಭಾ ಚುನಾವಣೆ ಟಿಕೆಟ್ ಕಾಂಗ್ರೆಸ್ ಪಕ್ಷದಲ್ಲಿ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಪದೇ ಪದೇ ಒಂದೇ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದೆ ಇಲ್ಲಿವರೆಗೆ. ಈಗ ಮುಂದೆ ನಾವು ಡಿಮ್ಯಾಂಡ್ ಮಾಡ್ತಿದೀವಿ, ನಮ್ಮ ಶೋಷಿತ ಸಮುದಾಯಗಳಿಗೂ ರೆಪ್ರೆಸೆಂಟೇಷನ್ ಕೊಡ್ರಪ್ಪ ಪಕ್ಷಗಳಲ್ಲಿ ಅಂತ ಕೇಳ್ತಿದೀವಿ. ಇವರಾದ್ರೂ SC ST ಇದ್ದೇ ಇರ್ತದೆ. ಬ್ಯಾಕ್ವರ್ಡ್ಗೆ ಒಂದು 7-8 ಕಡೆ ಅವಕಾಶ ಮಾಡಿಕೊಟ್ಟಿದ್ರಿ ಕಾಂಗ್ರೆಸ್ನವರು. BJP ಅವರು ಒಂದು ಕೊಟ್ಟಿರಲ್ಲ, ಅದನ್ನ ಕೇಳಲ್ಲ ನೀವು. ಅವ್ರ ಪ್ರಶ್ನೆ ಬೇರೆ ಇದೆ ಸರ್, ಕೇಳಿ. ಅದನ್ನ ಕೇಳಿದ್ರು ಇಲ್ಲಿ ರೈಟ್ ಕಮ್ಯುನಿಟಿಗೆ ಅದನ್ನ ಅದು ಅವ್ರವ್ರ ಪಕ್ಷದ ನಿರ್ಧಾರ. ನಾವು ಅದನ್ನ ರಾಜಕೀಯದಲ್ಲಿ ನಮ್ಮ ಕೆಲಸ ಮಾಡೋದು ಬೇಡ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.